ಸಿಂದಗಿ ಉಪಚುನಾವಣೆ ಹಿನ್ನೆಲೆಯಲ್ಲಿ ಮತಕ್ಷೇತ್ರದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹೆಚ್ಚುವರಿ ಪೊಲೀಸ್ ಬಿಗಿ ಬಂದೋಬಸ್ತನ್ನ ವ್ಯವಸ್ಥೆ ಮಾಡಲಾಗಿದೆ ಅಂತ ಎನ್ಡಿಡಿವೈ ಎಸ್ಪಿ ಶ್ರೀಧರ್ ದೊಡ್ಡಿ ಹೇಳಿದ್ದಾರೆ. ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಉಪಚುನಾವಣೆಯನ್ನ ಭಯಮುಕ್ತವಾಗಿ ನಡೆಸುವ ಹೊಣೆ ನಮ್ಮದಾಗಿದ್ದು, ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಸಿಂದಗಿ ಮತಕ್ಷೇತ್ರದ ಸುತ್ತ 7 ಕಡೆಯಲ್ಲಿ ಚೆಕ್ಪೋಸ್ಟ್ ಹಾಕಲಾಗಿದ್ದು, ಸಿಂದಗಿ, ಬೋರಟಗಿ, ಬಮ್ಮನಜೋಗಿ, ವಿಭೂತಿಹಳ್ಳಿ, ಗೋಲಗೆರೆ, ದೇವನಗಾಮ, ಕಲಕೇರಿ ಭಾಗದಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಹೆಚ್ಚುವರಿಯಾಗಿ ಓರ್ವ ಡಿಸಿಪಿ, 4 ಜನ ವೃತ್ತ ನಿರೀಕ್ಷಕರು, 9 ಜನ ಎಸ್ಐ, 35 ಜನ ಎಎಸ್ಐಗಳನ್ನು ಸರ್ಕಾರದಿಂದ ನೇಮಕ ಮಾಡಲಾಗಿದ್ದು, ಈ ಭಾಗದಲ್ಲಿ ಯಾವುದೇ ತೊಂದರೆಗಳು ಇದ್ದರೆ ನಮ್ಮನ್ನ ಸಂಪರ್ಕಿಸಿ ಅಂತ ಹೇಳಿದ್ದಾರೆ. ಮತ್ತೆ ಡಿಆರ್ ವ್ಯಾನ್ಗಳು 4 ಕೊಟ್ಟಿದ್ದಾರೆ. ಸಾಕಷ್ಟು ಬಿಗಿ ಭದ್ರತೆ ಮಾಡಬೇಕಂತಂದು ನಾವು ನಿರ್ಧಾರ ಮಾಡಿದ್ದೀವಿ. ಯಾರು ಏನು ಬೇಕಾದ್ರೂ ತೊಂದರೆ ಇದ್ರೂ ಕೂಡ ಈ ಭಾಗದ ಜನರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಒಂದು ನಂಬರು 9480804222. ಶ್ರೀಧರ್ ದೊಡ್ಡಿ. ಸರ್, ಚೆಕ್ಪೋಸ್ಟ್ ಎಷ್ಟು? ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಹಲವಾರು ರೀತಿಯ ಕ್ರಮಗಳನ್ನ ಜಿಲ್ಲಾಧಿಕಾರಿಗಳು ತೆಗೆದುಕೊಂಡಿದ್ದಾರೆ. ಅದು ಚೆಕ್ಪೋಸ್ಟೇ ಇರ್ಬೋದು, ಫ್ಲೈಯಿಂಗ್ ಸ್ಕ್ವಾಡೇ ಇರ್ಬೋದು, ಈ ಭಾಗದಲ್ಲಿ ಒಟ್ಟು ನಾವು 7 ಚೆಕ್ಪೋಸ್ಟ್ಗಳು ಮಾಡಬೇಕು. ಸಿಂದಗಿ, ಮರಟಗಿ, ಬೊಮ್ಮನಜೋಗಿ, ಅಲ್ಮೇಲ್ ಭಾಗ, ದೇವಣಗಾವ, ಮತ್ತು ವಿಭೂತಿಹಳ್ಳಿ, ಅದೇ ಥರ ಕಲಿಕೇರಿನಲ್ಲಿ ಒಂದು ಗೊಲ್ಲಗೇರಿ ಅಂತದ್ದು, ಮತ್ತು ಇಂಡಿನಲ್ಲಿ ಒಂದು ಬಂತ್ನಾಳ ದಾಮಾತ್ರ. ಈ ಭಯ ಹೋಗಲಾಡ್ಸೋ ಸಲುವಾಗಿ ನಮ್ಮ ಒಂದು ಸಿಬ್ಬಂದಿ ಎಲ್ಲ ತಾಲೂಕು ಆಫೀಸ್ದಲ್ಲಿ ತಹಸೀಲ್ದಾರ ಕಚೇರಿನಲ್ಲಿ ಸೇರಿಸಿ ಒಂದು ಜಾಥಾ ಮಾಡಿದ್ವಿ, ರೂಟ್ ಮಾರ್ಚ್ ಮಾಡಿದ್ವಿ. ತಹಸೀಲ್ದಾರ್ ಆಫೀಸಿಂದ ಬಸವೇಶ್ವರ ಸರ್ಕಲ್, ವಿವೇಕಾನಂದ ಸರ್ಕಲ್, ಟಿಪ್ಪು ಸರ್ಕಲ್, ಬಸ್ ಸ್ಟ್ಯಾಂಡ್, ಅಂಬೇಡ್ಕರ್ ಸರ್ಕಲ್, ಮತ್ತು ಪೊಲೀಸ್ ಸ್ಟ್ಯಾಂಡ್. ಅಂದರೆ ಜನಗಳಿಗೆ ಒಂದು ಕಾನ್ಫಿಡೆನ್ಸಿಂಗ್ ತರೋದಕ್ಕೆ ಧೈರ್ಯ ಮೂಡಿಸೋ ಒಂದು ವಿಧಾನ ಇದಾಗಿದೆ. ಬಸವರಾಜ್ ದಳವಾಯಿ, ಎಸ್9 ಟಿವಿ, ಸಿಂದಗಿ.